Subscribe now and press the bell icon. Never miss an update. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚೈನೀಸ್ ಪೊಟೇಟೋ ಸ್ಟಿರ್ ಫ್ರೈ ಅಂದರೆ ಉಪ್ಕರಿ ಇದರದ್ದು ಅದಕ್ಕೆ ಸಾಂಬ್ರಾಣಿ ಅಂತಾರೆ ಕನ್ನಡದಲ್ಲಿ. ನೋಡಿ, ಫ್ರೆಶ್ ಆಗಿ ತಂದಿರೋದು ಮಾರ್ಕೆಟಿಂದ ತೋರಿಸ್ತೀನಿ. ಇದಿಲ್ಲಿ 2-3 ತಿಂಗಳು ಸಿಗುತ್ತೆ ಸೌತ್ ಕೆನರಾದಲ್ಲಿ. ಇದಕ್ಕೆ ನೋಡಿ, ಇವಾಗ ಪೀಲ್ ಮಾಡಿದ್ದೀನಿ. ಪೀಲ್ ಹೇಗೆ ಮಾಡೋದು ಅಂತಂದರೆ, 5-6 ಗೋಣಿ ಚೀಲ ಕುಜ್ಜಿಬಿಟ್ಟು ಕ್ಲೀನ್ ಮಾಡಬೇಕು, ಪೀಲ್ ಮಾಡಬೇಕು. ಇಲ್ಲದಿದ್ರೆ ರಫ್ ಒಂದು ಪ್ಲಾಸ್ಟಿಕ್ ಚೀಲ ಕುಜ್ಜಬೇಕು. ಈಗ ನೋಡಿ, ಇದು ಚೆನ್ನಾಗಿ ಚಾಪ್ ಫೈನಾಗಿ ಚಾಪ್ ಮಾಡಬೇಕದು. ಇಲ್ಲದಿದ್ರೆ ಚೆನ್ನಾಗಿರಲ್ಲ ಇದರದ್ದು. ಸ್ಟಿರ್ ಫ್ರೈ ಅಂದರೆ ಪಲ್ಯ, ಇನ್ನೇನಿಲ್ಲ. ವಾಶ್ ಮಾಡಬೇಕು ಚೆನ್ನಾಗಿ, ಅದರದ್ದು ಮಣ್ಣಿಗಿನೆಲ್ಲ ತೆಗಿಲಿಕ್ಕೆ ನೀರಲ್ಲಿ ಹಾಕಿ ನೆನೆಸಿಡಿವಿ. ಮತ್ತೀಗ 3-4 ಟೀಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ 1 ಟೀಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇರಬೇಕಾದ್ರೆ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ಎರಡೂ ಒಟ್ಟಿಗೆ ಚಟಪಟ ಅನ್ಬೇಕಾದ್ರೆ ಒಂದ್ಸತಿ ಅದನ್ನು ಚೆನ್ನಾಗಿ ಎರಡೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಉದ್ದಿನಬೇಳೆ ಒಂದು ಹಾಕಿ, ಅದನ್ನು ಅಷ್ಟೇ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋ ತನಕ, ಅದನ್ನು ಆರೋಮೆಟಿಕ್ ಆಗೋ ತನಕ ಮಿಕ್ಸ್ ಮಾಡಿ. ಈಗ ಅದಕ್ಕೆ 2 ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಈಗ ಕೆಂಪು ಮೆಣಸಿನ್ಕಾಯಿ ತುಂಡುಗಳು ಹಾಕ್ಕೊಳ್ಳಿ. ಮತ್ತು ಕರಿ ಲೀವ್ಸ್, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆರೋಮೆಟಿಕ್ ಆಗೋ ಹಾಗೆ. ಮತ್ತು ಅರಿಶಿನ ಹಾಕ್ಕೊಳ್ಳಿ, ಹಿಂಗ್ ಪೌಡ್ರ್ 2 ಪಿಂಚ್ ಹಾಕ್ಕೊಳ್ಳಿ. ಎಲ್ಲ ಉಪ್ಕರಿ ಮಾಡೋ ಹಾಗೆ ಮಾಡೋದು, ಎಲ್ಲನೂ ಕಂಬೈನ್ ಆಗೋ ತನಕ ಅದರಲ್ಲಿ ಒಂದ್ಸತಿ ಕೈ ಆಡಿಸ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಪರಿಮಳಯುಕ್ತ ಆಗಿದೆ. ಈಗ ಅದಕ್ಕೆ ಚಾಪ್ ಮಾಡಿರೋವಂಥ ಚೈನೀಸ್ ಪೊಟೇಟೋ ಹಾಕಿ, 2 ಕಪ್ ಇದೆ ಅದು, ಅದು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರಿಗೆ ಏನೂ ಹಾಕಬೇಡಿ. ಸಣ್ಣ ಉರಿಲಿ ಇಟ್ಬಿಟ್ಟು ಕವರ್ ಆ್ಯಂಡ್ ಕುಕ್ ಮಾಡಿಬಿಟ್ಟು 5 ನಿಮಿಷ ಬೇಯಿಸಿ. ಈಗ ಆಗಿದೆಯಾ ಅಂತ ಚೆಕ್ ಮಾಡಿ. ಈಗ ಡೆಫಿನೆಟ್ಲಿ ಆಗಿರಲ್ಲ, ಯಾಕಂದರೆ 5 ಮಿನಿಟ್ಸಲ್ಲಿ ಅದು ಕುಕ್ ಆಗೋದೇ ಇಲ್ಲ. ಇನ್ನೊಂದು 5 ಮಿನಿಟ್ಸ್ ಬೇಕಾಗುತ್ತೆ ಅದಕ್ಕೆ, ಯಾಕಂದರೆ ಸ್ವಲ್ಪ ಹಾರ್ಡ್ ಇದು. ಆದರೆ ನೀರು ಹಾಕಬೇಕಂತಿಲ್ಲ, ನೀರು ಹಾಕಿದರೆ ಒಳ್ಳೆಯದಾಗಲ್ಲ. ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ ಅದನ್ನು ಒಂದು 5 ನಿಮಿಷದ ತನಕ. ಈಗ ಚೆಕ್ ಮಾಡಿ ಆಗಿದೆಯಾ ಅಂದ್ಬಿಟ್ಟು. ಡೆಫಿನೆಟ್ಲಿ ಆಗಿರುತ್ತೆ. ಈಗ ಅದಕ್ಕೆ ಇವಾಗ ತೆಂಗಿನ ತುರಿ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ತೆಂಗಿನ ತುರಿ ಅದು ಉಪ್ಕರಿಲಿ ಪೂರ್ತಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಪರಿಮಳಯುಕ್ತ ಚೈನೀಸ್ ಪೊಟೇಟೋ ಸ್ಟಿರ್ ಫ್ರೈ ರೆಡಿಯಾಗಿದೆ. ಇದನ್ನು ಅನ್ನ ಮತ್ತು ಬೇಳೆ ಜೊತೆ, ಅನ್ನ ಸಾರು ಜೊತೆ ಸವಿಯಬಹುದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.